ಹಲವು ಮಾನವೀಯ ಕಾರ್ಯಗಳ ಮೂಲಕ ಉಡುಪಿಯಲ್ಲಿ ಗಮನ ಸೆಳೆದಿರುವ ನಾಗರಿಕ ಸಮಿತಿ ಇದೀಗ ಮತ್ತೊಂದು ಮಾನವೀಯ ಕಾರ್ಯಕ್ಕೆ ಮುಂದಾಗಿದ್ದು ಬಟ್ಟೆ ಇಲ್ಲದ ವಸ್ತ್ರ ನೀಡುವ ಯೋಜನೆ ಆರಂಭಿಸಿದೆ. ಉಡುಪಿ ಜಿಲ್ಲಾ ನಾಗರಿಕರ ಸಮಿತಿ ಟ್ರಸ್ಟ್ ಕಳೆದ 20 ವರ್ಷಗಳಿಂದ ಸಮಾಜಮುಖಿ ಚಟುವಟಿಕೆಗಳನ್ನ ಮಾಡ್ತಾ ಬಂದಿದೆ. ಬಹುಮುಖ್ಯವಾಗಿ ಬಸ್ ತಂಗುದಾಣ, ರೈಲು ನಿಲ್ದಾಣ, ಪಾದಾಚಾರಿ ರಸ್ತೆ, ಉಡುಪಿ ನಗರದ ಸುತ್ತಮುತ್ತಲ ಸ್ಥಳಗಳಲ್ಲಿ ಕಂಡುಬರುವ ವೃದ್ಧರು, ಮಹಿಳೆಯರು, ಅಸಹಾಯಕ ರೋಗಿಗಳು, ಅನಾಥರನ್ನ ಮತ್ತು ಅಪಘಾತದ ಸಂದರ್ಭ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ ಸಮಿತಿಯ ಸದಸ್ಯರು ಜೀವರಕ್ಷಕರಾಗಿ ಸೇವಾನಿರತರಾಗಿದ್ದಾರೆ. ಇದುವರೆಗೆ ಹೀಗೆ ಸಮಿತಿಯಿಂದ ಆಸ್ಪತ್ರೆಗೆ ದಾಖಲಿಸಲ್ಪಟ್ಟ ರೋಗಿಗಳ ಸಂಖ್ಯೆ 5,000ಕ್ಕೂ ಅಧಿಕ ಆಗಿರಬಹುದು. ಸಮಿತಿಯಿಂದ ತುರ್ತು ಸೇವೆಗಾಗಿ 2 ಆಂಬ್ಯುಲೆನ್ಸ್ ಮತ್ತು ಉಚಿತ ಸೇವೆಯನ್ನು ಒದಗಿಸ್ತಾ ಇದೆ. ಇವರ ಸೇವಾ ಚಟುವಟಿಕೆಗಳಿಗೆ ಸಹೃದಯ ದಾನಿಗಳು ಬೆನ್ನೆಲುಬಾಗಿ ನಿಂತಿದ್ದಾರೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಕೂಡ ಬಳಸಿದ ಹಳೆ ಬಟ್ಟೆಗಳು ದಾಸ್ತಾನಿರುತ್ತೆ. ಕೆಲವರು ಗಂಟು ಕಟ್ಟಿ ಅಟ್ಟದ ಮೇಲೆ ಅದನ್ನ ಎಸೆದಿಡ್ತಾರೆ. ಅವುಗಳಲ್ಲಿ ಮರುಬಳಕೆಗೆ ಬರುವಂತಹ ಉತ್ತಮ ಗುಣಮಟ್ಟದ ಶುಭ್ರ ಬಟ್ಟೆಗಳನ್ನ ನಮ್ಮ ಜನಸೇವೆಯ ಕಾರ್ಯಕ್ಕೆ ಒದಗಿಸಿದ್ರೆ ನಾವು ಅವುಗಳನ್ನ ಸದುಪಯೋಗ ಪಡಿಸಿಕೊಳ್ತೇವೆ ಅಂತ ಸಮಿತಿಯವರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಕಟಣೆ ನೀಡಿದ್ರು. ಇವರ ಪ್ರಕಟಣೆ ಉತ್ತಮ ಸ್ಪಂದನೆ ಪಡೆದುಕೊಂಡಿದೆ. ಪ್ರಕಟಣೆಯನ್ನು ನೋಡಿದ ಸ್ಥಿತಿವಂದರು ಹೊಸ ಬಟ್ಟೆ ತಂದು ಸಮಿತಿಯ ಕಚೇರಿಗೆ ಒಪ್ಪಿಸಿದ್ದಾರೆ. ಕೆಲವರು ಉತ್ತಮ ಸ್ಥಿತಿಯಲ್ಲಿರುವ ಬಟ್ಟೆಗಳನ್ನ ತಂದು ಒಪ್ಪಿಸಿದ್ರೆ ಕೆಲವರು ಬಟ್ಟೆ ಅಂಗಡಿಯವರು ಹಳೆ ದಾಸ್ತಾನುಗಳನ್ನ ನೀಡಿ ಸಹಕರಿಸಿದ್ದಾರೆ. ಇನ್ನು ಈ ಮೂಲಕ ಒಂದು ಸಮಾಜ ಸೇವೆ ಕಾರ್ಯದಲ್ಲಿ ನಾಗರಿಕ ಸೇವಾ ಸಮಿತಿ ನಿರತವಾಗಿದೆ.